ನಮ್ಮ ಸರ್ಕಾರ ಬಹಳ ಸ್ಪಂದನಶೀಲವಾಗಿರುವಂತ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಈ ಬಸ್ಗಳು ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ ಅಂತ ಹೇಳಿ ಈಗ ನಾವು ಮಕ್ಕಳ ಬಸ್ ಅಂತ ಹೇಳಿ ನಾನು 1000 ಶೆಡ್ಯೂಲ್ಸ್ ಗಳನ್ನು ಮಾಡಿದ್ವಿ 1000 ಹೆಚ್ಚಕ್ಕೆ 1000 ಬಸ್ಗಳು ನಾನು ಇಲ್ಲಿ ಒಂದು ಘೋಷಣೆಯನ್ನು ಮಾಡಕ್ಕೆ ಇಚ್ಛೆಪಡ್ತೀನಿ ಅದು 1000 ಇದ್ದಿದ್ದನ್ನ 2000 ಶೆಡ್ಯೂಲ್ಸ್ ಅನ್ನು ಮಾಡೋದಕ್ಕೆ ನಾನು ತೀರ್ಮಾನವನ್ನು ಮಾಡಿದೆ ಇದಕ್ಕೆ ಸರ್ಕಾರವೇ ಹಣವನ್ನು ಭರಿಸುತ್ತದೆ ಮತ್ತು ನಮ್ಮ ಯುವಕರಿಗೆ ಬಹಳ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಎಸ್ಎಸ್ಎಲ್ಸಿ ಪಿಯುಸಿ ಓದಿ ಬಿಟ್ಟಿರ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವೆಲ್ಲವೂ ಕೂಡ ಕಾರಣ ಇದೆ ಅದರಿಂದ ಬೇಸಿಕ್ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಕೊಟ್ಟರೆ ಬಹಳಷ್ಟು ಜನ ಅವಿದ್ವಾಂತರು ಇದ್ದರೂ ಕೂಡ ನಾವು ನೋಡ್ತೀವಿ ಹಳ್ಳಿಗಾಡಿನಲ್ಲಿ ಅವನು ಎಸ್ಎಸ್ಎಲ್ಸಿ ಪಾಸ್ ಆಗಿರ್ತಾನಷ್ಟೇ ಅವನು ಪಂಪ್ ಸೆಟ್ ರಿಪೇರಿ ಮಾಡ್ತಾನೆ ಅವನು ಟ್ರ್ಯಾಕ್ಟರ್ ರಿಪೇರಿ ಮಾಡ್ತಾನೆ ಅಂದರೆ ಅವನಿಗೆ ಒಂದು ಕಲೆ ಇದೆ ಅದಕ್ಕೆ ಒಂದು ಸ್ವಲ್ಪ ನಾವು ಟ್ರೈನಿಂಗ್ ಕೊಟ್ಟರೆ ಉತ್ತಮವಾದಂಥ ಒಬ್ಬ ಯುವಕ ಆಗ್ತಾನೆ ಅವನಿಗೆ ಒಳ್ಳೆ ಕೆಲಸ ಸಿಗುತ್ತೆ ಅದಕ್ಕಾಗಿ ಇವತ್ತು ಎಲ್ಲ ITIಗಳಲ್ಲಿ 3 ತಿಂಗಳ ಅವಧಿಯಲ್ಲಿ PUC ಫೇಲ್ ಆದರೂ ಚಿಂತಿಲ್ಲ SSC ಫೇಲ್ ಆದವರೆಗೂ ಕೂಡ ಟ್ರೈನಿಂಗ್ ಅನ್ನು ಕೊಡುವಂಥದ್ದು ಪ್ರತಿ ತಿಂಗಳು 1500 ರೂಪಾಯಿ ಕೊಡುವಂಥ ಯುವಕ ಯುವತಿಯರಿಗೆ ಮತ್ತು ಅವರು ಎಲ್ಲಿ ಜಾಬ್ ತಗೊಳ್ತಾರೆ ಯಾಕಂದ್ರೆ ಜಾಬ್ ಸಿಗೋದು ಕಷ್ಟ ಸ್ವಲ್ಪ ಆ ಜಾಬದ ಸ್ಯಾಲ್ರಿ ಭಾರವನ್ನು ನಾವು ಹೊರಬೇಕಂತ ಅಪ್ರೆಂಟಿಸ್ಗೆ 1500 ರೂಪಾಯಿಯನ್ನು ಮತ್ತೆ ಮುಂದಿನ 3 ತಿಂಗಳು ಒಟ್ಟು 6 ತಿಂಗಳು 1500 ರೂಪಾಯಿ ಅವ್ನು ಸಿಗುವಂಥ ಒಂದು ವ್ಯವಸ್ಥೆ ಬದುಕುವ ದಾರಿ ಅಂತ ಯೋಜನೆಯನ್ನು ನಾನು ಮಾಡಿದ್ದೆ ಮತ್ತು ಈ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹತಾಶ ಮನೋಭಾವನೆ ಬರ್ತದೆ ಅದಕ್ಕೆ 3 ವರ್ಷ ಅವರು ಡಿಗ್ರಿ ಆದಮೇಲೆ ಅವರಿಗೆ 2000 ರೂಪಾಯಿ ಅನುದಾನವನ್ನು ಕೊಟ್ಟು ಅವರು ಬೇರೆ ಪರೀಕ್ಷೆ ಕೂತ್ಕೊಳ್ಳೋಕ್ಕಾಗಲಿ ಅಪ್ಲಿಕೇಶನ್ ಹಾಕೋಕ್ಕಾಗಲಿ ಒಂದು ಆರ್ಥಿಕ ನೆರವನ್ನು ಇವತ್ತು ನಾನು ಕೊಟ್ಟಿದ್ದೇನೆ ಅಂತ ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ